ನನ್ನ ಹೆಸರು ಭೂಮಿಕಾ ರಮೇಶ್. ಇವಾಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಲಕ್ಷ್ಮಿ ಪಾತ್ರ ಮಾಡ್ತಿದ್ದೆ. ಇವಾಗ ನನ್ನ ಮೂವಿ ಡಿಸೆಂಬರ್ 24 ರಿಲೀಸ್ ಆಗಿದೆ. ಸೊ ಎಲ್ಲರೂ ಚಿತ್ರನ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಅದೇ ಸರ್, ಅಂದರೆ ಇವಾಗ ನಾನು ಮುಂಚೆ ಒಂದ್ಸರಿ ಹೇಳಿದ್ದೆ ನಾನು ಮೆಡಿಕಲ್ ಓದಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಆ ಪ್ರೊಸೆಸ್ನಲ್ಲಿ ಅಂದರೆ ನಾನು ನೀಟ್ ಪ್ರಿಪೇರ್ ಆಗೋ ಟೈಮ್ನಲ್ಲಿ ನನಗೆ ಇದು ಗೊತ್ತಾಗಿದ್ದು, ಈ ಥರ ಒಂದು ಸ್ಟೋರಿ ಇದೆ ಅಂತ ಆಡಿಷನ್ ಕಾಲ್ ಬಂದಿದ್ದು. ಸೊ ಅವ್ರು ಬಂದು ಈ ಸ್ಟೋರಿ ನರಾಕ್ಟ್ ಮಾಡಬೇಕಾದ್ರೆ ನನಗೆ ಇಷ್ಟ ಆಗಿದ್ದು ಒಂದು ಟೈಟಲ್. ಆ ಟೈಟಲಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ, ಕುತೂಹಲ ಎಲ್ಲಿ ಬರುತ್ತೆ, ಆವಾಗಲೇ ಜನ ಬಂದು ನೋಡೋದು. ಸೊ ನನಗೆ ಫಸ್ಟ್ ಅದೊಂದು ಕ್ವಶನ್ ಮಾರ್ಕ್ ಆಯಿತು, ಏನಕ್ಕೆ ಡಿಸೆಂಬರ್ 24 ಅಂತ. ಫಸ್ಟು ಅವ್ರು ನನಗೆ ಫಸ್ಟ್ ಆಫ್ ಅಷ್ಟೇ ಹೇಳಿ ಬಿಟ್ಟಿದ್ರು, ನನಗೇ ಆಲ್ಮೋಸ್ಟ್ 1 ವೀಕ್ ಎಲ್ಲ ಏನಕ್ಕೆ ಅಂತ ಇತ್ತು. ಸೊ ಜನಕ್ಕೆ ಅದು ಇನ್ನೂ ಇಷ್ಟ ಆಗುತ್ತೆ ಅಂತ ನನಗೆ ಅದೊಂದು ಫೀಲ್ ಬಂದಿತ್ತು. ಸೊ ಆವಾಗಲೇ ಒಪ್ಕೋಬೇಕು ಅಂತ ಅನಿಸ್ತು. ಆ್ಯಂಡ್ ಅವರು ಮೆಡಿಕಲ್ ಇದರಲ್ಲಿ ರೆಸ್ಪಿರೇಟ್ರಿ ಇಶ್ಯೂಸ್ ಅಂತ ಹೇಳಿದಾಗ ಇನ್ನೂ ಅಂದರೆ ಇನ್ಫಾರ್ಮೇಟಿವ್ ಇರುತ್ತೆ ಅಂತ ಅನಿಸ್ತು. ಯಾಕೆಂದರೆ ನಾನೇ ನೋಡಿದ್ದೀನಿ ನಮ್ಮ ಕಾಲೇಜ್ನಲ್ಲಿ ಲ್ಯಾಬಲ್ಲೆಲ್ಲ ಒಂದು ಮಕ್ಕಳನ್ನೆಲ್ಲ ಲ್ಯಾಬಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೊ ಆ ಮಕ್ಕಳು ಉಸಿರಾಟದಿಂದ ಸತ್ತಿರ್ಬೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ಸಿಂದ ನೋಡಿದಾಗ ಅದು ಏನಕ್ಕಾಗತ್ತೆ ಏನು ಅಂತ ನನಗೂ ಕುತೂಹಲ ಇತ್ತು. ಸೊ ಸರ್ ಅದನ್ನು ಹೇಳಿದಾಗ ಹೌದು ಇದನ್ನು ನಾವು ಜನಕ್ಕೆ ಹೇಳಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಈ ಮೂವಿನ ಒಪ್ಕೊಂಡೆ ಸರ್. ಹೌದು ಹೌದು, ಡಿಫ್ರೆನ್ಸ್ ತುಂಬ ಇದೆ. ಇವಾಗ ಲಕ್ಷ್ಮಿಗೆ ಹೋದರೆ ನೀವು ಅವಳಿಗೆ ಅವಳ ಮನೆ ಜಗತ್ತು ಬಿಟ್ಟು ಅವಳು ಆಚೆ ಪ್ರಪಂಚ ನೋಡಿಲ್ಲ. ಆಚೆ ಪ್ರಪಂಚದಲ್ಲಿ ಅವಳು ಮಾತಾಡ್ತಾಳೆ ಹೊರತು ಅವಳಿಗೆ ಮೆಡಿಕಲ್ ಫೀಲ್ಡ್ ಏನಿದೆ, ಇಲ್ಲ ಜನ ಹೇಗೆ ಯಾವ ರೀತಿ ಅಕ್ಸೆಪ್ಟ್ ಮಾಡಿದ್ದಾರೆ ಅದೆಲ್ಲ ಅವಳಿಗೆ ನಾಲೆಡ್ಜ್ ಇಲ್ಲ. ಬಟ್ ಈ ಕಡೆ ಕಾವ್ಯಾಗೆ ಬಂದರೆ ಕಾವ್ಯ ಮೆಡಿಕಲ್ನೇ ಓದ್ತಾ ಇರೋದ್ರಿಂದ ಅವಳಿಗೆ ಎಲ್ಲ ಇನ್ಫಾರ್ಮೇಷನ್ಸು ಗೊತ್ತಿರುತ್ತೆ. ಆ್ಯಂಡ್ ಅದು ಎಲ್ಲೋ ಒಂದು ಫ್ರೆಂಡ್ ಮನೆಯಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆದಾಗ ಏನಕ್ಕಾಯಿತು ಅದು ಥಿಂಕ್ ಮಾಡೋ ಒಂದು ಕೆಪಾಸಿಟಿ ಕಾವ್ಯನಲ್ಲಿದೆ. ಸೊ ಇದು ಡಿಫ್ರೆನ್ಸು. ಲಕ್ಷ್ಮಿನೂ ಕೂಡ ಮಾತಾಡ್ತಾಳೆ, ಕಾವ್ಯನೂ ಮಾತಾಡ್ತಾಳೆ, ಆದರೆ ಅವ್ರವ್ರ ಓನ್ ವೇನಲ್ಲಿ ಮಾತಾಡ್ತಾರೆ. ಲಕ್ಷ್ಮಿ ಅವ್ರ ಮನೆಗೆ ಸೀಮಿತ ಆಗಿದ್ದಾಳೆ, ಕಾವ್ಯ ಅವ್ರ ಫ್ರೆಂಡ್ ಇದಕ್ಕೆ ಸೀಮಿತ ಆಗಿದ್ದಾಳೆ ಆ ಥರ. ತುಂಬಾ ಚೇಂಜಸ್ ಇದೆ ಇವಾಗ ಹಾರರ್ ಅಂತ ಅಂದ್ರೆ. ಜಸ್ಟ್ ಅದೊಂದೇ ತಗೊಂಡ್ಬಂದಿಲ್ಲ ನಾವು, ಅಂಡ್ ಹಾರರ್ನೇ ಮೇನ್ ಅಂತ ಕೂಡ ಹೇಳಕ್ ಬರಲ್ಲ. ಯಾಕೆಂದ್ರೆ ನೀವು ಫಸ್ಟ್ ಆಫ್ ನೋಡ್ತಾ ಇದ್ದಂಗೆ ನೀವು ಸಾಮಾನ್ಯ ಇದರಲ್ಲೇ ನೋಡಿದ್ದೀರಾ. ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರ್ನಲ್ಲೇ ಫುಲ್ ಶೂಟ್ ಮಾಡಿದ್ದು ಅದು ನಾರ್ಮಲ್ ಇದನ್ನೆಲ್ಲ. ಸೊ ಅದನ್ನು ನೋಡಿದ್ದೀರಾ. ಆ್ಯಂಡ್ ಸೆಕೆಂಡ್ ಆಫಿಂದ ನಿಮಗೆ ಹಾರರ್ ಎಫೆಕ್ಟ್ ಸ್ಟಾರ್ಟ್ ಆಗೋದು. ಸೊ ನಾವು ಹಾರರೇ ಮೇನ್ ಥೀಮ್ ಅಂತ ಕೂಡ ಹೇಳಿಲ್ಲ, ಮೆಡಿಕಲ್ ಮೇನ್ ಥೀಮ್. ಆ್ಯಂಡ್ ಡಿಸೆಂಬರ್ 24 ಏನಕ್ಕೆ ಬಂತು ಅನ್ನೋದು ಮೇನ್ ಕಂಟೆಂಟು. ಹಾರರ್ ಅದರಲ್ಲಿ ಒಂದು, ಇಟ್ಸ್ ನಾಟ್ ಫುಲ್ ಹಾರರ್ ಅಂತ ಏನಿಲ್ಲ. ಸೊ ಹಾರರ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೂವಿ ಚೆನ್ನಾಗಿ ಬಂದಿದೆ, ಅದೇ ಖುಷಿ. ನೋಡಿ ಲಕ್ಷ್ಮಿ ಮದುವೆ, ಲಕ್ಷ್ಮಿ ಒಂದು ನಿಮಿಷ, ಲಕ್ಷ್ಮಿ ಮದುವೆ ಬಗ್ಗೆ ನಾನು ಹೇಳಲ್ಲ. ನೀವು ಅಕ್ಕಮ್ಮ ಸಿಕ್ಕಿದ್ರೆ ಅಕ್ಕಮ್ಮನ ಕೇಳಿ, ಯಾಕೆಂದರೆ ಲಕ್ಷ್ಮಿ ಫುಲ್ ಅಕ್ಕಮ್ಮನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ. ನೀವು ನೋಡಿರ್ಬೋದು ಇವಾಗ ಪ್ರೆಸೆಂಟ್ಲಿ ಅವಳು ಪತ್ರ ಓದಿದ್ದಾಳೆ, ಅದನ್ನು ಅಕ್ಕಮ್ಮನ ಕೇಳಿ ಓದಿದ್ದಾಳೆ. ಸೊ ನೀವು ಅದನ್ನೇ ಥಿಂಕ್ ಮಾಡಬೇಕು, ಅವಳು ಮದುವೆ ಬಗ್ಗೆ ಕೇಳಬೇಕು ಅಂದರೆ ಲಕ್ಷ್ಮಿನ ಕೇಳಬಾರ್ದು, ನೀವು ಅವ್ರ ಅಕ್ಕಮ್ಮನ್ನೇ ಕೇಳಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಜಾ ಮಾರ್ಗ ನ್ಯೂಸ್ ಚಾನೆಲ್, ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.